ಹಣ ಹಣ ಬೇಕೆ ಬೇಕೆ ತಕ್ಷಣ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ರಾಜಸ್ಥಾನ ಕಾಂಗ್ರೆಸ್ ನಲ್ಲಿ ಮಹಾಸ್ಫೋಟ ಸಿಎಂ ಗೆಹ್ಲೋಟ್ ವಿರುದ್ಧ ಸಿಡಿದ ಶಾಸಕ ರೆಡ್ ಡೈರಿ ಬಾಂಬ್ ರಹಸ್ಯ ಏನು ಗೊತ್ತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಕರ್ನಾಟಕ ಚುನಾವಣೆಯಿಂದ ಪ್ರೇರಿತವಾಗಿರುವಂತಹ ಎ ಐ ಸಿ ಸಿ ರಾಜಸ್ಥಾನದಲ್ಲಿ ಕೂಡ ಕರ್ನಾಟಕದ ಫಾರ್ಮುಲಾವನ್ನು ಇಂಪ್ಲಿಮೆಂಟ್ ಮಾಡಬೇಕಂತ ತಲೆ ಕೆಡ್ಸ್ಕೊಂಡೈತೆ ಯಾಕಂದರೆ ಲೋಕಸಭಾ ಚುನಾವಣೆಗೂ ಮೊದಲು ಬರುವಂತಹ ವಿಧಾನಸಭಾ ಚುನಾವಣೆಗಳಲ್ಲಿ ರಾಜಸ್ಥಾನ ಚುನಾವಣೆ ಅತಿ ಮುಖ್ಯವಾದದ್ದು ರಾಜಸ್ಥಾನದಲ್ಲಿ ಪ್ರೆಸೆಂಟ್ ಇರೋದು ಕಾಂಗ್ರೆಸ್ ಸರ್ಕಾರನೇ ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರವ್ರಿಗೆ ಆಯ್ತಾ ಇಲ್ಲ ಇಲ್ಲಿಯವರೆಗೂ ಕೂಡ ಸಿ ಎಂ ಆಗಿರುವಂಥ ಅಶೋಕ್ ಗೆಹ್ಲೋಟ್ ಮತ್ತೊಂದು ಕಡೆ ಮಾಜಿ ಉಪಮುಖ್ಯಮಂತ್ರಿ ಸಚಿನ್ ಪೈಲಟ್ ಇಬ್ಬರ ನಡುವಿನ ಬಣ ಬಡಿದಾಟ ಹೈಕಮಾಂಡ್ಗೆ ಅತಿ ದೊಡ್ಡ ಸಮಸ್ಯೆ ಆಗಿತ್ತು ಹೆಂಗೋ ಬಗೆಹರಿಸ್ಕೊಂಡ್ರು ಆದರೆ ಇತ್ತೀಚೆಗಷ್ಟೇ ರಾಜಸ್ಥಾನದ ಸಚಿವರೊಬ್ಬರು ಮಹಿಳೆಯರ ವಿರುದ್ಧದ ದೌರ್ಜನ್ಯದಲ್ಲಿ ದೇಶದಲ್ಲೇ ನಂಬರ್ ಒನ್ ರಾಜಸ್ಥಾನ ಹೀಗಾಗಿ ರಾಜಸ್ಥಾನದ ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಳ್ತಿಲ್ಲ ಅಂತ ಸರ್ಕಾರದ ವಿರುದ್ಧವೇ ಗುಡುಗಿದ್ರು ರಾಜೇಂದ್ರ ಸಿಂಗ್ ಗುಡ ರಾಜೇಂದ್ರ ಸಿಂಗ್ ಗುಡ ಗುಡುಗಿದ ತಡ ಸಚಿವ ಸ್ಥಾನದಿಂದಲೇ ಅವ್ರನ್ನ ಕಿತ್ ಇಷ್ಟಾದರೂ ಕೂಡ ರಾಜೇಂದ್ರ ಸಿಂಗ್ ಗುಡ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ವಾಗ್ದಾಳಿಯನ್ನು ನಿಲ್ಲಿಸಿಲ್ಲ ಇದೀಗ ಏಕಾಏಕಿ ಕಲಾಪಕ್ಕೆ ಕೆಂಪು ಕಲ್ಲದ್ದು ಡೈರಿ ರೆಡ್ ಡೈರಿ ಒಂದನ್ನು ಬಂದ್ಬಿಟ್ಟು ಸ್ಪೀಕರ್ ಎದುರುಗಡೆ ಇದರಲ್ಲಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರ ಕಂಪ್ಲೀಟ್ ಕರ್ಮಕಾಂಡ ಇದೆ ಎಲ್ಲ ಭ್ರಷ್ಟಾಚಾರದ ಹಗರಣಗಳಿದೆ ಇದನ್ನು ತಾವು ಸ್ವೀಕರಿಸಬೇಕು ಬಹಿರಂಗವಾಗಿ ಅಂತ ಸವಾಲು ಹಾಕಿದ್ರು ಸಭಾಪತಿಗಳು ಇಲ್ಲ ಹಂಗೆಲ್ಲ ಮಾಡಬೇಡಿ ದಯವಿಟ್ಟು ನಾನು ಕಚೇರಿಗೆ ತಂದುಕೊಡಿ ಅದ್ರ ಬಗ್ಗೆ ತನಿಖೆ ನಡೆಸೋಣ ಏನಿದೆ ಎತ್ತ ಅಂತ ಆದರೆ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರ ವಿರುದ್ಧ ಇದೀಗ ಮಾಜಿ ಸಚಿವ ಹಾಗೆ ಶಾಸಕ ರಾಜೇಂದ್ರ ಸಿಂಗ್ ಗೂಡಾ ರೊಚ್ಚಿಗೆದಿದ್ದಾರೆ ರೆಡ್ ಡೈರಿ ಬಾಂಬನ್ನು ಸಿಡಿಸಿದ್ದಾರೆ ಇದು ರಾಜಸ್ಥಾನ ಕಾಂಗ್ರೆಸ್ನಲ್ಲಿ ರಾಜಸ್ಥಾನ ಸರ್ಕಾರದಲ್ಲಿ ಅತಿ ದೊಡ್ಡ ಆಸ್ಪೋಟವಾಗಿ ಇದೀಗ ಸರ್ಕಾರಕ್ಕೆ ಗಂಡಾಂತರ ತಂದು ಕೊಡುವಂಥ ಪರಿಸ್ಥಿತಿ ಇದೆ ಒಂದು ಕಡೆ ಬಿ ಜೆ ಪಿ ಶಾಸಕರುಗಳು ಬಿ ಜೆ ಪಿ ಸದಸ್ಯರುಗಳು ಕೂಡ ರಾಜೇಂದ್ರ ಸಿಂಗ್ ಗೂಡ ಅವರ ಸಪೋರ್ಟಿಗೆ ನಿಂತ್ಕೊಂಡು ಅವರು ಬಾವಿಗಿಳಿದ್ಬಿಟ್ಟು ಅಶೋಕ್ ಗೆಲೋಟ್ ಅವರ ವಿರುದ್ಧ ಧಿಕ್ಕಾರ ಕೂಗಕ್ಕೆ ಶುರು ಮಾಡಿದ್ರು ಆ ಬಳಿಕ ಕಲಾಪವನ್ನು ಮುಂದೂಡಲಾಯಿತು ಆ ನಂತರದಲ್ಲಿ ಕಲಾಪದಲ್ಲಿ ಭಾಗವಹಿಸದಂತೆ ರಾಜೇಂದ್ರ ಸಿಂಗ್ ಗೂಡ ಅವರಿಗೆ ನಿಷೇಧವನ್ನು ಹೇರಲಾಯಿತು ಇಷ್ಟಾದರೂ ಕೂಡ ನಾನಿನ್ನ ಬಹಿರಂಗ ಪಡಿಸ್ತೀನಿ ಸಿ ಎಂ ಅಶೋಕ್ ಗೆಹ್ಲೋಟ್ ಅವರ ಅತ್ಯಾಪ್ತರೊಬ್ಬರ ಮನೆಯಲ್ಲಿ ಐ ಟಿ ದಾಳಿ ನಡೆದಾಗ ಈ ಡೈರಿ ಸಿಕ್ಕಿದೆ ಈ ಡೈರಿಯಲ್ಲಿ ಕಂಪ್ಲೀಟ್ ಜಾತಕ ಇದೆ ಅಶೋಕ್ ಗೆಲೋಟ್ ಅವ್ರದ್ದು ನಾನು ಅವ್ರ ವಿರುದ್ಧ ಸಮರ ಸಾರೇ ಸಾರ್ತೀನಿ ಸಮರವನ್ನು ನಿಲ್ಲಿಸಲ್ಲ ನ್ಯಾಯ ಸಿಗಬೇಕು ಭ್ರಷ್ಟಾಚಾರ ಹೊರಗೆ ಬರಬೇಕು ರಾಜ್ಯದ ಜನತೆಗೆ ಗೊತ್ತಾಗಬೇಕು ಅಂತ ಫುಲ್ಲು ರಾಜೇಂದ್ರ ಸಿಂಗ್ ಗೂಡ ಗುಡುಗಿದ್ದಾರೆ ಹೀಗಾಗಿ ಚುನಾವಣೆ ಹೊಸಲಲ್ಲಿ ಸರ್ಕಾರಕ್ಕೆ ಮುಜುಗರ ಬಿ ಜೆ ಪಿಗೆ ಆಹಾರ ರಾಜಸ್ಥಾನದಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕಾಗಿದೆ ಆದರೆ ಆ ರೆಡ್ ಡೈರಿ ನಿಜಕ್ಕೂ ಹೊರಗೆ ಬರಬೇಕು ಆ ರೆಡ್ ಡೈರಿಯಲ್ಲಿ ಇರುವಂತಹ ರಹಸ್ಯಗಳು ಏನು ಅನ್ನೋದು ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಹೀಗಾಗಿ ರಾಜಸ್ಥಾನದ ಜನರು ಕೂಡ ರೆಡ್ ಡೈರಿ ರಹಸ್ಯವನ್ನು ಬಹಿರಂಗಪಡಿಸಿ ಅಂತ ಕೇಳೋಕ್ಕೆ ಶುರು ಮಾಡಿದ್ದಾರೆ ಒಂದು ವೇಳೆ ನಿಜಕ್ಕೂ ಅದು ಒಂದರ ತುಸ್ಪಟಾ ಟುಸ್ಪಟಾಕೇ ಆದರೆ ಓಕೆ ಅದರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರಗಳೇ ಇದ್ದಿದ್ದೇ ಆದಲ್ಲಿ ಚುನಾವಣೆ ವಸ್ತಿನಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ವೀಕ್ಷಕರೇ ರಾಜಸ್ಥಾನ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು